ಹಲೋ ಸ್ನೇಹಿತರೆ, ನಾವಿಂದು ಯೋಗಾಸನದ ಮುದ್ರಾ ವಿಭಾಗದಲ್ಲಿ ಕನಿಷ್ಠ ಉದರ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಎರಡೂ ಕೈಗಳ ಅನಾಮಿಕ ಹಾಗೂ ಹೆಬ್ಬೆರಳುಗಳ ತುದಿಗಳನ್ನು ಸ್ಪರ್ಶಿಸಿ. ಹೀಗೆ ಸ್ಪರ್ಶಿಸಿದ ಬೆರಳುಗಳ ವಿನ್ಯಾಸಗಳನ್ನು ಪರಸ್ಪರ ಎರಡೂ ಕೈಗಳಲ್ಲಿ ಸ್ಪರ್ಶಿಸಿ, ಬಳಿಕ ಕಿರು ಬೆರಳುಗಳ ತುದಿಗಳನ್ನು ಪರಸ್ಪರ ಸ್ಪರ್ಶಿಸಿ. ಉಳಿದಂತೆ ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಸರಳವಾಗಿ ಹಾಗೆಯೇ ಬಿಡಿ, ಆದರೆ ನೇರ ಇರಲಿ. ಇದರಿಂದ ಉಂಟಾಗುವ ಪ್ರಯೋಜನಗಳು: ಇದು ಹೊಟ್ಟೆಯ ಕೆಳಭಾಗದ ತೊಂದರೆಗಳನ್ನು ನಿವಾರಿಸುತ್ತದೆ, ಮೂತ್ರಕೋಶದ ಸಮಸ್ಯೆಗಳಿಗೆ ಪರಿಹಾರ ನೀಡುವುದರೊಂದಿಗೆ ಶರೀರದ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಇದನ್ನು 10-15 ನಿಮಿಷ ಮಾಡಿ ಉತ್ತಮ ಫಲವನ್ನು ಪಡೆಯಬಹುದು. ಹೀಗೆ ಕನಿಷ್ಠ ಉದರ ಮುದ್ರೆಯನ್ನು ಮಾಡಬೇಕು. ಇದೇ ರೀತಿಯ ವಿವಿಧ ವಿಶಿಷ್ಟ ಯೋಗ, ಪ್ರಾಣಾಯಾಮ, ಮುದ್ರೆಗಳು ಇವುಗಳೆಲ್ಲದರ ಬಗ್ಗೆ ತಿಳಿಯಬೇಕೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.